ನವರಾತ್ರಿ ಮಹೋತ್ಸವ ಪ್ರತಿ ವರ್ಷವೂ ಕೂಡ ನಡೆದಂತೆ ಪ್ರಾರಂಭ ಆಗ್ತದೆ. 9 ದಿವಸಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ರಾಜ್ಯಾದ್ಯಂತ ಎಲ್ಲರೂ ಕೂಡ ಎಲ್ಲ ಹಳ್ಳಿನಲ್ಲೂ ಎಲ್ಲ ಊರಿನಲ್ಲೂ ಕೂಡ ಆಚರಿಸತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಐತಿಹಾಸಿಕ ಕಾಲದಿಂದಲೂ ಕೂಡ ಈ ನವರಾತ್ರಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಿದೆ. ಅದೇ ರೀತಿಯಾಗಿ ಸಿರಾದಲ್ಲಿ ದುರ್ಗಾ ಮಾತೆ ದೇವಸ್ಥಾನ ಮುಗಿಯುವ ಹಂತದಲ್ಲಿದೆ. ಭವ್ಯವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಮೂಡಿ ಬರ್ತಾ ಇದೆ. ತಾಯಿಯ ಆಶೀರ್ವಾದದಿಂದ ದೇವಸ್ಥಾನ ಬೇಗ ಮುಗಿಲಿ. ನವರಾತ್ರಿ ಮಹೋತ್ಸವದೆಂದು ನಾನು ಟಿವಿಯಲ್ಲಿ ಪ್ರಾರ್ಥಿಸತಕ್ಕಂಥದ್ದು ಇಷ್ಟೇ. ಅತ್ಯಂತ ಜನ ಕಷ್ಟದಲ್ಲಿದ್ದಾರೆ. ಬರಗಾಲ ಇವತ್ತು ಸರ್ವೇಗದಲ್ಲಿ ಇವತ್ತು ನಮ್ಮ ಮುಂದೆ ಬರ್ತಾ ಇದೆ. ಆ ಬರಗಾಲವನ್ನು ದೂರ ಮಾಡತಕ್ಕಂಥ ರೀತಿಯಲ್ಲಿ ಮಳೆ ಬರಲಿ, ಮತ್ತು ಕುಡಿಯೋದಕ್ಕಾದರೂ ಕೂಡ ಕಳ್ಳಂಬಳ್ಳ ಮತ್ತು ಸಿರಾ ಮದ್ದೂರು ಕೆರೆಗಳಿಗೆ ನೀರು ಬರಲಿ ಅಂತೇಳಿ ನಾನು ತಾಯಿಯಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ನನ್ನ ಶುಭಾಶಯಗಳು. ನವರಾತ್ರಿ ಉತ್ಸವ ಅತ್ಯಂತ ವಿಜೃಂಭಣೆಯಾಗಿ ನಡೀಲಿ. ನಾವೆಲ್ಲರೂ ಕೂಡ ದೇವಿಯ ಆಚರಣೆಯನ್ನು ಮಾಡಿ, ವ್ರತವನ್ನು ಮಾಡಿ, ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಫಲವನ್ನು ಪಡೆಯೋಣ.